ರಸ್ತೆಯಲ್ಲಿ ಸಂಚರಿಸುವಾಗ ಎಚ್ಚರಿಕೆಯಿಂದ ಚಲಿಸಿ. ಶುಭ ಕಲ್ಯಾಣ್. ತುಮಕೂರು ಫೆಬ್ರವರಿ 17. ರಸ್ತೆಯಲ್ಲಿ ಸಂಚರಿಸುವಾಗ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕು. ಪ್ರತಿಯೊಬ್ಬರೂ ಸಂಚಾರಿ ನಿಯಮಗಳನ್ನು ತಿಳಿದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು. ಸಾರಿಗೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ 2023-24 ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾಕ್ಕೆ ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿಂದು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ ವರ್ಷ ದೇಶದಲ್ಲಿ 460,000 ರಸ್ತೆ ಅಪಘಾತಗಳು ಸಂಭವಿಸಿವೆ. ಮುಂದಿನ ದಿನಗಳಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ಅರಿವು ಮೂಡಿಸಲಾಗುವುದೆಂದು ಹೇಳಿದರು. ನಂತರ ಮಾತನಾಡಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ ರಾಜು, ಜನರ ನಿರ್ಲಕ್ಷ್ಯದ ವಾಹನ ಚಾಲನೆಯಿಂದ ಅನೇಕ ಅಪಘಾತಗಳು ಸಂಭವಿಸುತ್ತವೆ. ಆದ್ದರಿಂದ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಲಾಗುತ್ತಿದೆ. ಜೀವ ಅಮೂಲ್ಯವಾದದ್ದು, ಅದನ್ನು ನಮ್ಮ ನಿರ್ಲಕ್ಷ್ಯದಿಂದ ಕಳೆದುಕೊಳ್ಳಬಾರದು. ಅತಿ ವೇಗವಾಗಿ ಕುಡಿದು ಅಥವಾ ಮೊಬೈಲ್ ಬಳಕೆ ಮಾಡಿಕೊಂಡು ವಾಹನ ಚಾಲನೆ ಮಾಡಬಾರದು. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸಿ ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲಿಸಿ ವಾಹನ ಚಾಲನೆ ಮಾಡುವ ಮೂಲಕ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮರಿಯಪ್ಪ, ಹಿರಿಯ ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ಸದ್ರುಲ್ಲಾ ಎಸ್ ಶರೀಫ್, ಚಾಲನಾ ತರಬೇತಿ ಶಾಖೆಯವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಾರಿಗೆ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಪ್ರತಿ ಎಲ್ಲಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂತಹ ಶ್ರೀಯುತ ರಾಜೂರ್ ಅವರೇ ಹಾಗೂ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದಂತಹ ಸದ್ರುಲ್ಲಾ ಶರೀಫ್ ಅವರೇ ಹಾಗೂ ನಮ್ಮ ವಿದ್ಯಾ ಮೇಡಮ್ನವರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಡ್ರೈವಿಂಗ್ ಸ್ಕೂಲ್ ಬಾಂಧವರೇ ಹಾಗೂ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ, ಗುರುನಾಥ್ ಸಾಹೇಬ್ರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಸರ್ಕಲ್, ಯಾಕಂದ್ರೆ ಅವ್ರದೇ ನಮ್ಗೆ ಅವಶ್ಯಕತೆ ಇರೋದು, ಯಾಕೆಂದ್ರೆ ನಾವು ಇಡೀ ತುಮಕೂರು ತುಂಬ ನಾವು ಜಾಥಾ ಹೋಗ್ಬೇಕಾಗ್ಬೇಕಾರೆ ಅವ್ರು ನಮಗೆ ದಾರಿ ಬಿಡಿಸ್ಕೊಡ್ಬೇಕಲ್ಲ. ಆದ್ರಿಂದ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ನಡೀತಾ ಇದೆ, ಯಾಕೆಂದ್ರೆ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ನಡೆಯದೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ವತಿಯಿಂದ, ಯಾಕೆಂದ್ರೆ ಆ ಒಂದು ಕಾರ್ಯಕ್ರಮನ ಹೇಳ್ಕೊಡೋರು ಸಾರಿಗೆ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು. ಈಗ ಏನೈತೆ ಈ ಒಂದು ಸಾರಿಗೆ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಸಂಯೋಗದಲ್ಲಿ ಈ ಒಂದು ಸಾರಿಗೆ ಸಪ್ತಾಹ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒರಿಜಿನಲ್ ಎಸ್ ಪಿ ಅವರ ಆದಂತಹ ಶ್ರೀಯುತ ಮರಿಯಪ್ಪನವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಈ ಒಂದು ಸಾರಿಗೆ ಸಪ್ತಾಹ ಪ್ರತಿ ವರ್ಷನೂ ಸಹ ನಡ್ಕೊಂಡ್ಬರ್ತದೆ. ನಮ್ಮ ಎಲ್ಲ ಡ್ರೈವಿಂಗ್ ಸ್ಕೂಲ್ ಮಾಲೀಕರು ಮತ್ತು ಪ್ರಾಂಶುಪಾಲರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಎಲ್ಲ ನಮ್ಮ ಸಾರಿಗೆ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳ್ಬಿಡ್ತಾ ನನ್ಗೆ ಎರಡು ಮಾತನ್ನು ನೀರ್ ಮುಂದೆ ಹೋಗ್ಕೊಡ್ದು. ಇವತ್ತು ತುಮಕೂರಿನ ಈ ವಿಡಿಯೋ ಇದರಿಂದ ಇಡೀ ರಾಜ್ಯ ಇಡೀ ದೇಶಕ್ಕೆ ಹೋಗುತ್ತೆ. ನಮ್ಮ ಒಂದು ನ್ಯೂನ್ಯತೆ, ನಮ್ಮ ಒಂದು ಶಿಸ್ತು ಇವತ್ತು ದೇಶಕ್ಕೆ ಗೊತ್ತಾಗಬೇಕು. ನಮ್ಮ ತುಮಕೂರಿನ ಡ್ರೈವಿಂಗ್ ಸ್ಕೂಲಿನ ಒಕ್ಕೂಟ ಮತ್ತು ಡ್ರೈವಿಂಗ್ ಸ್ಕೂಲಿನ ಪ್ರಾಂಶುಪಾಲರು ಮತ್ತು ನಮಗೆ ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗಳಿಗೆ ಒಳ್ಳೆ ಅವ್ರಿಗೆ ಒಂದು ಸ್ಥಾನಮಾನ ಬರಬೇಕು, ಒಳ್ಳೆ ಅವ್ರಿಗೆ ಹೆಸರು ಬರಬೇಕು ಅಂದ್ರೆ ನಾವು ಅವ್ರ ರೀತಿ ನಡ್ಕೋಬೇಕು ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ
ನಮ್ಮ ಶಿಸ್ತು ಬಿಟ್ಟು ನಡ್ಕೋಬಾರ್ದು. ಇವತ್ತು ರೋಡ್ನ ಸೇಫ್ಟಿ ಅಂದ್ರೆ ಎಲ್ಲರಿಗೂ ಭಾರಿ ಇಂಪಾರ್ಟೆಂಟ್. ಎಲ್ಲರಿಗೂ ಮಕ್ಕಳು ಮರಿ ಮತ್ತು ನಮ್ಮನ್ನು ನೆಚ್ಕೊಂಡಿರೋ ಎಷ್ಟೋ ಜನ ಇರ್ತಾರೆ. 5-10 ನಿಮಿಷದ ಒಂದು ದುಡುಕಿನ ಸ್ವಭಾವದಿಂದ ಏನ್ ಅನಾಹುತ ಆಗ್ತದೆ ಅಂತ ಎಲ್ಲರೂ ಗೊತ್ತಿರೋ ವಿಚಾರ. ಆದ್ದರಿಂದ ಇವತ್ತು ನಾವು ಅದನ್ನ ಶಿಸ್ತು ಪಾಲನೆ ಮಾಡಿದ್ರೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೊರಟು ಇವತ್ತು ಡಿ ಸೇರೆ ಬಂದು ನಮಗೆ ಎಸ್ ಬೇರೆ ಮತ್ತು ಸಾರಿಗೆ ಅಧಿಕಾರಿಗಳು ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ನಮ್ದು ಶಿಸ್ತಿಗೆ ಪ್ರೀತಿ ಮಾಡ್ತಾರೆ. ಮುಂದೆ ಅದೇ ರೀತಿ ಅವ್ರು ನಡ್ಕೋಬೇಕು. ನಾವೆಲ್ಲ ನಾವು ಹೋದ್ರೆ ಯಾವುದೇ ಇಲಾಖೆಗೆ ಹೋದ್ರೆ ಡ್ರೈವಿಂಗ್ ಸ್ಕೂಲ್ನವರು ಅಂದ್ರೆ ಬರ್ರಪ್ಪ ಕೂಗಾಡ್ರಿ, ನೀವು ಒಂಚೂರು ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಂಡಿದೀರ ಅನ್ನೋ ಮಟ್ಟಿಗೆ ನಡ್ಕೋಬೇಕು ಅಂತ ಹೇಳ್ತಾ, ಈಗ ನಮ್ಮ ಅಧಿಕಾರಿಗಳು ಸಾರಿಗೆ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೋ, ನಮ್ಮ ಆರ್ ಟಿ ಓ ಅಧಿಕಾರಿ ಮತ್ತು ಸಿಂಗಂ ಸಾಹೇಬ್ರು ಏನ್ ಹೇಳ್ತಾರೆ ಅದನ್ನ ಪಾಲಿಸ್ತೀರ ಅಂತ ತಿಳ್ಕೊಂಡು ಎಲ್ಲ. ಇವತ್ತು ನಾವು ನ್ಯಾಷನಲ್ ರೋಡ್ ಸೇಫ್ಟಿ ವೀಕ್ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ 2022 ಸುಮಾರು 460,000 ಆಕ್ಸಿಡೆಂಟ್ಸ್ ನಮ್ಮ ಭಾರತ ದೇಶದಲ್ಲಿ ಆಗಿದೆ, ರೋಡ್ ಆಕ್ಸಿಡೆಂಟ್ಸ್. ಅದರಲ್ಲಿ ಸುಮಾರು 160,000 ಜನ ಡೆತ್ ಆಗಿದ್ದಾರೆ, ಅದು ಇಲ್ಲದೆ ಬೇರೆ ಇಂಜುರಿ ಕೂಡ ಆಗಿದೆ. ಇದರಲ್ಲಿ ನ್ಯಾಷನಲ್ ಹೈವೇಸ್ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಡಿಸ್ಟ್ರಿಕ್ಟ್ ರೋಡ್ಸ್ ಇರ್ಬೋದು, ಎಲ್ಲದರಲ್ಲಿನೂ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯಾವ ರೀಸನಿಂದ ಆಗ್ತಾ ಇದೆ, ಮೆಕ್ಯಾನಿಕಲ್ ಫೇಲಿಯರ್ ಇರ್ಬೋದು ಅಥವಾ ಪರ್ಸನಲ್ ಕೇರ್ಲೆಸ್ನೆಸ್ ಇರ್ಬೋದು, ರೆಕ್ಲೆಸ್ ಡ್ರೈವಿಂಗ್ ಇರ್ಬೋದು, ಮೊಬೈಲ್ ಇಟ್ಕೊಂಡು ಮಾತಾಡಿಕೊಂಡು ಡ್ರೈವ್ ಮಾಡುವುದಿರ್ಬೋದು. ಒಟ್ಟಾರೆ ಇಷ್ಟೊಂದು ಜನವನ್ನು ನಾವು ಕಳ್ಕೊಂಡಿದ್ದೀವಿ ಹೋದ ವರ್ಷ. ಪ್ರತಿ ವರ್ಷನೂ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ನಾವು ಜಾಥಾ ಮಾಡ್ತೀವಿ, ಶಾಲೆಯಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ. ಇದ್ರೂ ನಮಗೆ ಈ ರೋಡ್ ಆಕ್ಸಿಡೆಂಟ್ ಇನ್ನೂ ಕಡಿಮೆ ಆಗ್ತಾನೆ ಇಲ್ಲ, ಪ್ರತಿ ವರ್ಷನೂ ಹೆಚ್ಚಾಗ್ತಾ ಇದೆ. ಸೊ ನಾವು ಎಲ್ಲರೂ ಇವತ್ತು ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಾವು ಒಂದು ನಿರ್ಧಾರ ತಗೋಬೇಕು, ರೋಡಲ್ಲಿ ಹೋಗುವಾಗ ಅದು ನಮ್ದು ಸೇಫ್ಟಿ ಮಾತ್ರ ಅಲ್ಲ, ಬೇರೆ ಎಲ್ಲರದ್ದು ಸೇಫ್ಟಿ ನಮ್ಮ ಕೈಯಲ್ಲಿದೆ. ಸೊ ಎಷ್ಟು ಜವಾಬ್ದಾರಿಯಿಂದ ನಾವು ಎಲ್ಲರೂ ಒಂದು ಗಾಡಿ ಓಡಿಸ್ಬೇಕು ಅಂತ ನಾವೇ ನಮಗೆ ತೀರ್ಮಾನ ಇವತ್ತು ತಗೋಬೇಕು. ಮತ್ತೆ ಒಂದು ಎಲ್ಲಾ ಶಾಲೆಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಕಾಲೇಜ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕು. ಮತ್ತೆ ತುಮಕೂರಲ್ಲಿ ಎಲ್ಲಿ ಎಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೋ ಆ ಜಾಗವನ್ನು ಗುರುತು ಮಾಡಿ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಏನೇನು ಕ್ರಮ ತಗೋಬಹುದೋ ಅದು ನಾವು ಮಾಡಬೇಕು. ಸುಮಾರು NH ಹೈವೇಸ್ ಇಸ್ ರನ್ನಿಂಗ್ ಇನ್ ತುಮಕೂರ್. ಸೊ ಪ್ಲೀಸ್ ಐಡೆಂಟಿಫೈ ಆಲ್ ದ ಸ್ಪಾಟ್ಸ್ ಅಂಡ್ ಎನ್ಶೋರ್ ದಟ್ ದೇರ್ ಆರ್ ಜೀರೋ ಆಕ್ಸಿಡೆಂಟ್. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿರುವ ನಿಮ್ಮ ಆರ್ ಟಿ ಓ ಅವರು ಮತ್ತೆ ಅಡಿಷನಲ್ SP ಇವರೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೂ ನನ್ನ